ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮನೆ ಮಂದಿರಗಳನ್ನು ಸುಟ್ಟು ಹಾಕ್ತಾ ಇದ್ದಾರೆ. ಹಾಗಾಗಿ ಇದು ನಾವು ಸುದ್ದಿ ಕೊಡುವಂತ ಅಲ್ಲ, ನಮ್ಮ ದೇಶ ಅಂತಲ್ಲ, ಯಾವುದೇ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ಆಗ್ತಾರಂತ ಅತ್ಯಾಚಾರ ಅನಾಚಾರಗಳನ್ನು ನಾವು ಧೈರ್ಯದಿಂದ ಹೋರಾಡೋಂಥದ್ದು ಶಕ್ತಿ ನಮಗೆ ಆಗಬೇಕು. ಹಾಗಾಗಿ ನಾವೆಲ್ಲ ಇವತ್ತು ಆ ಒಂದು ದೇಶದ್ರೋಹಿಗಳು ಹಿಂದೂ ಸಂಘಟನೆಗಳನ್ನು ಹಿಂದೂಗಳನ್ನು ಯಾರು ನಾಶ ಮಾಡ್ತಿದ್ದಾರೆ ಅವ್ರ ವಿರುದ್ಧವಾಗಿ ನಾವೆಲ್ಲವನ್ನ ಹೋರಾಟ ಮಾಡ್ತಾ ಇದ್ದೀವಿ, ಮೌನವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ರಾಷ್ಟ್ರಪತಿಗಳಿಗೆ ತಲುಪಿ ರಾಷ್ಟ್ರಪತಿಗಳು ಅದನ್ನು ವಿಶ್ವಸಂಸ್ಥೆಗೆ ತಿಳಿಸಿ ಆ ವಿಶ್ವಸಂಸ್ಥೆಯಿಂದ ನಮಗೆ ಅನೇಕ ಆಗ್ತಾರಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ವಿಚಾರ ಮಾಡ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ದೇಶದ್ರೋಹಿಗಳು ನಮ್ಮ ದೇಶ ಒಳಗಡೆ ನುಗ್ಗುವಂಥ ಅನೇಕ ರೀತಿಯ ಚಾನ್ಸಸ್ ಇದೆ. ಹಾಗಾಗಿ ಅದೆಲ್ಲವನ್ನು ಬರಿಗೊತ್ತಿ ನಮ್ಮ ದೇಶದ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಗಳಿಗೆ ನಾವು ಈ ರೀತಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಮುಳುಬಾಗಿಲು ತಾಲೂಕಿನ ತಹಸೀಲ್ದಾರನಾಗಿ ಈ ಮನವಿಯನ್ನು ಕೊಟ್ಟು ರಾಷ್ಟ್ರಪತಿಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ. ಅದರ ವಿಷಯವನ್ನು ಒಂದ್ಸಲಿ ಹೇಳ್ಬಿಡ್ತೀನಿ. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳುವ ಭಾರತ ಸರ್ಕಾರ ಸಹಿತ ವಿಶ್ವ ಸಮುದಾಯಕ್ಕೆ ಆಗ್ರಹ. ನೆರೆಯ ಬಾಂಗ್ಲಾದೇಶವು ತೀವ್ರ ಹಿಂಸಾಚಾರದಿಂದ ಬಳಲುತ್ತಿದೆ. ಬಾಂಗ್ಲಾದ ಚುನಾಯಿತ ಪ್ರಧಾನಿ ರಾಜೀನಾಮೆ ನೀಡಿ ದೇಶವನ್ನು ತೊರೆದ ನಂತರ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಈ ಗೊಂದಲಮಯ ಪರಿಸ್ಥಿತಿಯಲ್ಲಿ ಅಲ್ಲಿನ ತೀವ್ರ ಉಗ್ರಗಾಮಿಗಳು ಜಿಹಾದಿ ಶಕ್ತಿಗಳು ಹಿಂದೂ ಸಮಾಜದ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಿದೆ. ಬಾಂಗ್ಲಾದೇಶದಲ್ಲಿ ಕಳೆದ ಹಲವಾರು ದಿನಗಳಿಂದ ಹಿಂದೂ ಧಾರ್ಮಿಕ ಸ್ಥಳಗಳು, ಹಿಂದೂ ವ್ಯಾಪಾರ ಸಂಸ್ಥೆಗಳು ಮತ್ತು ಹಿಂದೂ ಮನೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುತ್ತಿದೆ. ಕ್ರೂರವಾಗಿ ಹಿಂದೂಗಳನ್ನು ಹಿಂಸಿಸುವ ಮೂಲಕ ಅಲ್ಲಿನ ಅಲ್ಪಸಂಖ್ಯಾ ಹಿಂದೂಗಳ ಮಾನವ ಹಕ್ಕು ಮತ್ತು ಧಾರ್ಮಿಕ ಹಕ್ಕಿಗೆ ಚ್ಯುತಿಯನ್ನು ಬರುತ್ತಿದ್ದು ಬಾಂಗ್ಲಾದೇಶದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ 100ಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. ಹಿಂಸಾಚಾರ ಮತ್ತು ಭಯೋತ್ಪಾದನೆಯ ಗುರಿಯಾದ ಯಾವುದೇ ಜಿಲ್ಲೆ ಬಾಂಗ್ಲಾದೇಶದಲ್ಲಿ ಉಳಿದಿಲ್ಲ. ಕಾಲಕಾಲಕ್ಕೆ ಸಂಭವಿಸುವ ಇಂತಹ ಗಲಭೆಗಳು ವಿಭಜನೆಯ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ 32ರಷ್ಟಿದ್ದ ಹಿಂದೂಗಳು ಈಗ 8ಕ್ಕಿಂತ ಕಡಿಮೆ ಇದ್ದಾರೆ ಮತ್ತು ಅವರು ನಿರಂತರ ಜಿಹಾದಿ ಕಿರುಕುಳಕ್ಕೆ ಒಳಗಾಗುತ್ತಿದ್ದಾರೆ. ಹಿಂದೂ ಬಾಂಧವರ ಮನೆಗಳು, ಮಠಗಳು, ಅಂಗಡಿಗಳು, ಕಚೇರಿಗಳು, ವಾಣಿಜ್ಯ ಸಂಸ್ಥೆಗಳು ಮತ್ತು ಮಹಿಳೆಯರು, ಮಕ್ಕಳು ಮತ್ತು ಅವರ ನಂಬಿಕೆ ಮತ್ತು ಶ್ರದ್ಧಾ ಕೇಂದ್ರಗಳ ಬಾಂಗ್ಲಾದೇಶದಲ್ಲಿ ಸುರಕ್ಷಿತವಾಗಿಲ್ಲ. ಅಲ್ಲಿನ ತುಳಿತಕ್ಕೊಳಗಾದ ಅಲ್ಪಸಂಖ್ಯಾತ ಹಿಂದೂಗಳ ಸ್ಥಿತಿ ತುಂಬ ಹದಗೆಡುತ್ತಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಸುರಕ್ಷತೆಗಾಗಿ ಮತ್ತು ಅವರ ಮಾನವ ಹಕ್ಕುಗಳ ರಕ್ಷಿಸಲು ಪರಿಣಾಮವಾಗಿ ಕ್ರಮ ತೆಗೆದುಕೊಳ್ಳುವುದಕ್ಕಾಗಿ ವಿಶ್ವಸಂಸ್ಥೆಯ ಜವಾಬ್ದಾರಿಯಾಗಿದೆ. ಭಾರತವು ಸಾಂಪ್ರದಾಯಿಕವಾಗಿ ಪ್ರಪಂಚದಾದ್ಯಂತ ಕಿರುಕುಳಕ್ಕಾದ ವಲಸಿಗರಿಗೆ ಸಹಾಯ ಮಾಡಿಕೊಂಡು ಬಂದಿರುವಂತೆ ಬಾಂಗ್ಲಾದೇಶದಲ್ಲಿರುವ ಹಿಂದೂ ಅಲ್ಪಸಂಖ್ಯಾತ ರಕ್ಷಣೆ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಹಿಂದೂ ಹಿತರಕ್ಷಣಾ ವೇದಿಕೆ ಭಾರತ ಸರ್ಕಾರವನ್ನು ಒತ್ತಾಯಿಸುತ್ತಿದೆ. ಭೀಕರ ಪರಿಸ್ಥಿತಿಯಲ್ಲಿ ಲಾಭವನ್ನು ಪಡೆದುಕೊಂಡು ಗಡಿಯಾಚೆಯಿಂದ ಜಿಹಾದಿಗಳು ಭಾರತಕ್ಕೆ ಒಳನುಸುವಿಕೆಯ ಪ್ರಯತ್ನವನ್ನು ಮಾಡಬಹುದು. ಇದನ್ನು ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಭದ್ರತಾ ಪಡೆಗಳ ಮೂಲಕ ಭಾರತ ಬಾಂಗ್ಲಾದೇಶದ ಗಡಿ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು ಮತ್ತು ಯಾವುದೇ ರೀತಿಯ ಅತಿಕ್ರಮಣಕ್ಕೆ ಅವಕಾಶ ನೀಡಬಾರದು. ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರುವ ಬಾಂಗ್ಲಾದ ಹೊಸ ಸರ್ಕಾರ ಅಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಸಮುದಾಯ ರಕ್ಷಣೆ ಕೊಡಬೇಕು ಹಾಗೂ ದಾಳಿಯಿಂದ ನಾಶಗೊಂಡಿರುವ ಹಿಂದೂ ಮನೆಗಳ ಹಾಗೂ ದೇವಾಲಯಗಳನ್ನು ನಿರ್ಮಿಸಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಭಾರತ ಸರ್ಕಾರ ಸಹಿತ ವಿಶ್ವ ಸಮುದಾಯವು ಬಾಂಗ್ಲಾದೇಶದ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಹಿಂದೂ ರಕ್ಷಣಾ ಸಮಿತಿ ಆಗ್ರಹಿಸುತ್ತಿದೆ. ಇದು ಈ ಒಂದು ನಾವು ಮೆಮೊರಂಡಮ್ ಕೊಡ್ತಾರಂಥದ್ದು ರಾಷ್ಟ್ರಪತಿಗಳೇ. ರಾಷ್ಟ್ರಪತಿಗಳು ಇದನ್ನು ಗಮನವನ್ನು ಕೊಟ್ಟು ಭಾರತ ಸರ್ಕಾರ ಬೇರೆ ದೇಶಗಳಿಗೆ ಹೇಗೆ ವಲಸಿಗರನ್ನು ಕರ್ಕೊಂಬಂದು ಇಲ್ಲಿ ಸಾಕು ಸಲಹತ್ತಾ ಇದೆಯೋ ಹಾಗೆ ಬಾಂಗ್ಲಾದೇಶದ ಜನರನ್ನು ಹಿಂದೂಗಳನ್ನು ಬಂದರೂ ಸಲಹೆ ಆದರೆ ಉಗ್ರಗಾಮಿಗಳನ್ನು ತಡೆಗಟ್ಟಿ ಈ ದೇಶವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಬಲೋ, ಜೈ ಬಲೋ ಭಾರತ್ ಮಾತಾ ಕೀ ಜೈ. ಹಿಂದೂಗಳಿರುವಂತ ಈ ದೇಶದಲ್ಲಿ ಆಗ್ತಾರಂತ ಅನಾಹುತವನ್ನ ದಯವಿಟ್ಟು ನೀವು ನೋಡಿ. ಅವರಿಗೆ
ಈ ಕಡೆ ಇನ್ನೂ ಸ್ವಲ್ಪ ಸನಾತನ ಹಿಂದೂ ಧರ್ಮಕ್ಕೆ ಜೈ ಸನಾತನ ಹಿಂದೂ ಧರ್ಮಕ್ಕೆ ಜೈ ಬಾಂಗ್ಲಾದೇಶ ವಿರೋಧಿಗಳಿಗೆ ಬಾಂಗ್ಲಾದೇಶ ಹಿಂದೂ ರಕ್ಷಣೆಗಾಗಿ ಬಾಂಗ್ಲಾದೇಶದ ಹಿಂದೂ ರಕ್ಷಣೆಗಾಗಿ ಹೋರಾಟ ಹೋರಾಟ ಬಾಂಗ್ಲಾದೇಶ 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 ಹಿಂದೂ ರಕ್ಷಣೆಗಾಗಿ ಹೋರಾಟ ಹೋರಾಟ ಬಾಂಗ್ಲಾದೇಶದ ಹಿಂದೂ ರಕ್ಷಣೆಗಾಗಿ ಹೋರಾಟ 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 ಬಾಂಗ್ಲಾದೇಶ ಹೋರಾಟ 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 ಬಾಂಗ್ಲಾದೇಶ ಹೋರಾಟ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಜೈ ಶ್ರೀ ರಾಮ್ 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 ಕಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್ ಇವತ್ತು ಇಲ್ಲ ಅಲ್ಲ ಏನು ಮುಳಬಾಗಲಲ್ಲಿ ಸಾಂಕೇತಿಕವಾಗಿ ಮಾನವ ಸರಪಳಿ ಮಾಡಿ ತಹಸೀಲ್ದಾರ್ ಮುಖಾಂತರ ಇವತ್ತು ದೇಶದ ಗೌರವಾನ್ವಿತ ಘನವೇತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಏನು ಬಾಂಗ್ಲಾದೇಶದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಅನಾಚಾರ ಮತ್ತು ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಮುಳುವಾಗಲಿನ ಹಿಂದೂ ಪರ ಸಂಘಟನೆಗಳ ಹೋರಾಟದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರತಕ್ಕಂಥ ಹಿಂದೂಗಳಿಗೆ ಅನ್ಯಾಯ, ದೇವಾಲಯಗಳ ಏನು ಕೊಳ್ಳೆ ಹೊಡಿತಾ ಇರತಕ್ಕಂಥದ್ದು, ಅದೇ ರೀತಿಯಲ್ಲಿ ಏನು ಹಿಂದೂ ವ್ಯಾಪಾರಸ್ಥರು ಮತ್ತು ಮನೆಗಳ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಏನು ಹಿಂದೂಗಳಿಗೆ ರಕ್ಷಣೆ ಇಲ್ಲದಾಗಿದೆ. ಅಲ್ಲಿ ನಾವು ಅಲ್ಪಸಂಖ್ಯಾತರಾಗಿರೋದ್ರಿಂದ ಅಲ್ಲಿನ ರಕ್ಷಣೆ ಕೊಡಬೇಕಾದಂಥದ್ದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಆದ್ಯ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಮಧ್ಯಪ್ರವೇಶಿಸಿ ಇವತ್ತು ವಿಶ್ವಸಂಸ್ಥೆ ತತ್ಕ್ಷಣ ಏನು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು, ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಏನು ಮುಂದಿನ ಚುನಾವಣೆಯಲ್ಲಿ ಏನು 10% ಲೋಕಸಭಾ ಕ್ಷೇತ್ರಗಳನ್ನು ಮೀಸಲಿಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಸಂಕೇತವನ್ನು ಕೊಡೋದಕ್ಕೆ ನಾವೆಲ್ಲರೂ ಕೂಡ ಇಡೀ ಭಾರತ ದೇಶದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಮಾನವ ಸರಪಳಿ ಮಾಡಿ ಇವತ್ತು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ನಾವಿದ್ದೇವೆ, ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ತಿಳಿಸಿದ್ದೇವೆ. ಈಗಾಗಲೇ ಬಾಂಗ್ಲಾದೇಶದ ಪ್ರಧಾನಿ ಏನು ರಾಜೀನಾಮೆ ಕೊಟ್ಟು ನಮ್ಮ ದೇಶದಲ್ಲಿದ್ದಾರೆ, ನಮಗೆ ಸಹೃದಯ. ಯಾರೇ ನಮ್ಮಲ್ಲಿ ಭಿಕ್ಷೆ ಬೇಡಿ ಬಂದರೆ ಅವರಿಗೆ ಸಹಾಯ ಮಾಡುವಂಥ ನೈತಿಕ ಇದನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ವಿಶ್ವಸಂಸ್ಥೆ ಇವತ್ತು ತಕ್ಷಣ ಮಧ್ಯಪ್ರವೇಶಿಸಿ ಅವ್ರಿಗೆ ರಕ್ಷಣೆ ನೀಡಬೇಕಾಗಿ ವಿನಂತಿಸುತ್ತೇವೆ. ನಾವು ಒಂದನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈಗ CAA ಯಾಕೆ ಬೇಕು ಅಂತ ಅನೇಕ ಮುಸ್ಲಿಂ ಇಲ್ಲೇ ನೆಲೆಸಿದಂಥ ಮುಸ್ಲಿಂ ಜನ ಕೇಳ್ತಾ ಇದ್ರು, ಅಲ್ಪಸಂಖ್ಯಾತರು ಕೇಳ್ತಾ ಇದ್ರು. ಈಗ ಅವ್ರಿಗೆ ಅರ್ಥ ಆಗಬೇಕು ಇಲ್ಲಿ ಏನು ನುಸುಕೊಳ್ಳೋರು ಬಂದು ಇವತ್ತು ನಮಗೆ ದೇಶಕ್ಕೆ ಇಲ್ಲಿ ಕೂಡ ನಮ್ಮ ಇದಕ್ಕೆ ತೊಂದರೆ ಆಗ್ಬೋದು ಮುಂದಿನ ದಿವಸಗಳಲ್ಲಿ. ಆದ್ದರಿಂದ ಅವರು ತಕ್ಷಣ ಯಾರೇ ಆಗಿರಲಿ CAA ಮೊದಲಿನಿಂದ ಕೂಡ ನಮ್ಮ ದೇಶದಲ್ಲಿದ್ದಾರೆ, ಅವ್ರು ಇರಲಿ, ಇಲ್ಲೇ ಹುಟ್ಟಿದವ್ರು ಇಲ್ಲೇ ಇರಲಿ, ಅದಕ್ಕೇನು ನಮ್ಮ ತೊಂದರೆ ಇಲ್ಲ. ಆದರೆ ಯಾರು ನುಸುಕೊಳ್ಳಿ ಬಂದಿದ್ದಾರೆ ಅವ್ರು ತಕ್ಷಣ ಬಾಂಗ್ಲಾದೇಶಕ್ಕೆ ಓಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಸರ್ಕಾರ ಕೇಳ್ತೇವೆ ಇವತ್ತು ಏನು ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ನಮ್ಮ ಬಾರ್ಡ್ರಲ್ಲಿ ಏನು ಇವತ್ತು ನುಸುಳುಕೋರರು ಬರ್ತಾ ಇದ್ದಾರೆ, ಅದನ್ನು ತಡಿಬೇಕು. ತಕ್ಷಣ ಏನು ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಬಾಂಗ್ಲೆಯರನ್ನ ವಾಪಸ್ ಕಳಿಸುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಬಂಧುಗಳೇ, ಈ ದಿನ ಮಾನವ ಸರಪಳಿಯೊಂದಿಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನು ಸತತವಾಗಿ ಖಂಡಿಸ್ತಾ ಇರತಕ್ಕಂಥ ಭಾರತ ದೇಶದಲ್ಲಿ ಮೂಡಲಬಾಗಲಲ್ಲೂ ಕೂಡ ಇಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮ ಸಮಸ್ತ ಹಿಂದೂ ಬಂಧುಗಳು ಇವತ್ತು ಈ ಕಾರ್ಯಕ್ರಮವನ್ನು ಒಂದು ಆದರ್ಶವಾಗಿ ಇಂಥ ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಏನು ಹಿಂಸೆ ದೌರ್ಜನ್ಯ ಕಿರುಕುಳ ಇದೆ, ಮತ್ತು ಬಾಂಗ್ಲಾದಲ್ಲಿ ನಡೀತಾ ಇರತಕ್ಕಂಥ ಒಂದು ಇದುವರೆಗೂ ಕೂಡ ನಡೆದಿರತಕ್ಕಂಥ ಕೃತ್ಯಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ತುಂಬ ಘೋರವಾದಂಥ ಕೃತ್ಯಗಳನ್ನು ನೋಡಿದ ನಮಗೆ ನಿಜವಾಗಲೂ ಕೂಡ ಪಕ್ಕದ ರಾಷ್ಟ್ರ ಬಾಂಗ್ಲಾ ಒಂದಲ್ಲ ಒಂದು ದಿವಸ ನಮ್ಮ ಅಖಂಡ ಭಾರತ ಅಂತ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ತಾಲಿಬಾನ್ವರೆಗೂ ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾ ಎಲ್ಲ ಸೇರಿ ಅಖಂಡ ಭಾರತ ಅನ್ನೋ ಒಂದು ಆಶಯದ ಮೇಲೆ ನಾವೆಲ್ಲರೂ ಕೂಡ
ಅದಕ್ಕೆ ಆ ಒಂದು ರಾಷ್ಟ್ರಗಳಿಗೆ ಬೆಂಬಲವಾಗಿ ನಿಂತು ಯಾವುದೇ ಕಷ್ಟಕಾಲದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಗುರಿಯಾದಾಗ ಭಾರತ ಸದಾ ಅವರಿಗೆಲ್ಲರೂ ಕೂಡ ಬೆಂಬಲಿಸಿಕೊಂಡು ಸಹಕರಿಸಿಕೊಂಡು ಬರ್ತಾ ಇದೆ. ಎಲ್ಲ ಸಹಾಯಗಳನ್ನು ನೀಡಿದರೂ ಕೂಡ ಅವರ ಒಂದು ಇಂಥ ಒಂದು ಪ್ರವೃತ್ತಿಯ ಏನು ಮತೀಯ ಭಾವನೆಗಳನ್ನು ಬೆಳೆಸಿಕೊಂಡು ಹಿಂದೂಗಳನ್ನು ಈ ರೀತಿಯಾಗಿ ದೂಷಿಸತಕ್ಕಂಥದ್ದು ಕ್ರೂರವಾಗಿ ಹಿಂಸಿಸ್ತಕ್ಕಂಥದ್ದನ್ನು ನಾವು ಗೌರವವಾಗಿ ಖಂಡಿಸಬೇಕಾಗ್ತದೆ. ಒಂದು ದೇಶ ಒಂದು ರಾಷ್ಟ್ರ ಅಂದಮೇಲೆ ಆ ರಾಷ್ಟ್ರಕ್ಕೆ ಯಾವಾಗ ಕೂಡ ಚಿರಋಣಿಗಳಾಗಿರಬೇಕು. ಆದರೆ ಅಂಥ ಒಂದು ಮನೋಭಾವವನ್ನು ಬಿಟ್ಟು ಮತೀಯ ಭಾವನೆಗಳನ್ನು ಮತ್ತು ವಿಕೃತಿ ಭಾವನೆಗಳನ್ನು ರಾಕ್ಷಸಿ ಪ್ರವೃತ್ತಿಗಳನ್ನು ಬಿಂಬಿಸುವ ಮುಖಾಂತರ ಅವರು ಇವತ್ತೊಂದು ದಿವಸ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ಉಂಟು ಮಾಡ್ತಾ ಇದ್ದಾರೆ. ಇಂಥವರನ್ನು ನಾವು ಉಗ್ರವಾದಿಗಳೆಂದು ಪರಿಗಣಿಸಬೇಕಾಗ್ತದೆ. ಇಂಥವನ್ನು ದೇಶದಿಂದ ಹೊರಹಾಕಿ ಗೌರವವಾಗಿ ಶಿಕ್ಷೆ ಮಾಡುವಂಥ ಒಂದು ತೀರ್ಮಾನ ಈ ವಿಶ್ವಸಂಸ್ಥೆ ತಗೋಬೇಕು. ವಿಶ್ವಸಂಸ್ಥೆ ಈ ವಿಷಯದಲ್ಲಿ ಇದರಲ್ಲಿ ಸಂಪೂರ್ಣವಾಗಿ ಇದನ್ನು ಇನ್ವಾಲ್ವ್ ಆಗಿ ಈ ವಿಷಯದಲ್ಲಿ ದೇಶದ ಭದ್ರತೆಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ನರಮೇಧ ಮತ್ತು ಗೌರವಾದ ಕೃತ್ಯಗಳನ್ನು ಖಂಡಿಸಿ ಅದು ಅಂಥ ಒಂದು ಕೃತ್ಯಗಳಿಗೆ ಪಾಲುದಾರರಾಗಿರ್ತಕ್ಕಂಥವನ್ನು ಕೂಡಲೇ ದೇಶದಿಂದ ಹೊರಹಾಕಿ ಅಥವಾ ಗೌರವವಾಗಿ ಅವನ್ನು ಶಿಕ್ಷಿಸುವಂಥ ಒಂದು ತೀರ್ಮಾನಕ್ಕೆ ವಿಶ್ವಸಂಸ್ಥೆ ಬರಬೇಕು. ಭಾರತ ಒಂದು ರಾಷ್ಟ್ರವ ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತದೆ. ಇಂಥ ಒಂದು ಏಡಿ ಕೃತ್ಯಗಳನ್ನು ಏಯ ಕೃತ್ಯಗಳನ್ನು ಸದಾ ನಾವು ವಿರೋಧಿಸುವ ಮುಖಾಂತರ ಇಡೀ ದೇಶ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮತ್ತು ಚಳವಳಿಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಬಾಂಗ್ಲಾದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಭದ್ರತೆಯನ್ನು ಕಲ್ಪಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇದಾಗಬೇಕು ಅಂತ ಹೇಳ್ತಾ ಸರಪಳಿ ಕಾರ್ಯಕ್ರಮಗಳನ್ನು ಇಲ್ಲಿಂದ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಮಾಡಿ ಇಡೀ ವಿಶ್ವಸಂಸ್ಥೆಗೆ ಈ ಒಂದು ಕೂಗು ಮುಟ್ಟಬೇಕು ಅನ್ನೋ ವಿಷಯದ ಮೇಲೆ ನಾವು ಮಾನ್ಯ ತಹಸೀಲ್ದಾರರವರಿಗೆ ಈ ಮನವಿಯನ್ನು ಕೊಡುವ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಈ ದಿನ ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅಲ್ಲಿನ ಹೋರಾಟ ಆ ಹೋರಾಟಗಳ ಹಿಂದೆ ಇರತಕ್ಕಂಥ ಶಕ್ತಿ ಏನು ನಿರೂಪಿಸ್ತಾ ಇದೆ ಅಂತ ಹೇಳಿದ್ರೆ ವಿಶ್ವಾದ್ಯಂತ ಜಿಹಾದಿಗಳು ರಚನೆ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯೂಹ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ನಾವು ಬಾಂಗ್ಲಾದೇಶನ ಹುಟ್ಟಾಕಿದವರು, ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಕೊಟ್ಟವರು, ಜೀವ ಕೊಟ್ಟವರು, ಬಾಂಗ್ಲಾದೇಶ ವಿಮೋಚನೆ ಮಾಡಿ ಅದಕ್ಕೆ ಆ ಕಾಲದಲ್ಲೇ ಪ್ರತಿ ಸ್ಟ್ಯಾಂಪ್ ಐದು ಪೈಸೆ ಸ್ಟ್ಯಾಂಪ್ ಹಾಕಿ ಆ ಸ್ಟ್ಯಾಂಪ್ ಬಾಂಗ್ಲಾದೇಶ ರಿಲೀಫ್ ಫಂಡ್ ಅಂತಲೇ ಮಾಡಿ ಅಲ್ಲಿರ್ತಕ್ಕಂಥ ಯಾರು ಪೀಡಿತರಿದ್ದಾರೆ ಅವ್ರಿಗೆಲ್ಲ ರಕ್ಷಣೆ ಕೊಡಲಿಕ್ಕೋಸ್ಕರ ನಮ್ಮ ಸರ್ಕಾರ ನಮ್ಮ ದೇಶದಾದ್ಯಂತ ಹಣ ಸಂಗ್ರಹ ಮಾಡಿ ಅವ್ರಿಗೆ ಸಹಾಯ ಮಾಡಿದೆ, ಅವ್ರಿಗೆ ಒಂದು ಸ್ವಾತಂತ್ರ್ಯ ಕೊಡಿಸಿದೆ. ಈ ದೇಶ ಅವ್ರಿಗೆ ಎಲ್ಲ ರೀತಿ ಬೆಳವಣಿಗೆಗೂ ಸಹಕಾರ ಕೊಟ್ಟಿದೆ. ಅಂದಿನಿಂದ ಇಂದಿನವರೆಗೂ ಎಲ್ಲ ಒಂದು ಕಷ್ಟಗಳಿಗೂ ಸಹಕಾರ ಕೊಟ್ಟಿದೆ. ಆದರೆ ಅಲ್ಲಿನ ಜಿಹಾದಿ ಶಕ್ತಿಗಳು ಇವತ್ತು ಅವರ ಮನಸ್ತತ್ವ, ಅವರ ವ್ಯೂಹ, ಅವರ ನಡವಳಿಕೆಗಳು ಇಡೀ ವಿಶ್ವಕ್ಕೆ ಗೊತ್ತಾಗೋ ಥರ ನಡ್ಕೋತಾ ಇದ್ದಾರೆ. ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ದಾರೆ. 30% ಇರ್ತಕ್ಕಂಥ ಹಿಂದೂಗಳು ಇವತ್ತು ಬರೀ 8%ಗಿಂತ ಕಡಿಮೆ ಆಗಿದ್ದಾರೆ ಬಾಂಗ್ಲಾದೇಶದಲ್ಲಿ. ಅಂದರೆ ಇಷ್ಟು ವರ್ಷ ಅವ್ರ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯ ಆಗುತ್ತೋ ಅವ್ರ ಸಂದರ್ಭ ಕಾದು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಎಸಗೋದೇ ಅವರ ಮುಖ್ಯ ಉದ್ದೇಶ ಆಗಿದೆ. ಅದೇ ರೀತಿ ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅವ್ರ ದೇಶದಲ್ಲಿರ್ತಕ್ಕಂಥ ರಾಜಕೀಯ ಅವ್ಯವಸ್ಥೆಯನ್ನು ಅವ್ರು ಸರಿ ಮಾಡ್ಕೊಳ್ಬೇಕು ಹೊರತು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋದು ಸರಿಯಿಲ್ಲ. ಈ ಹಿಂದೂಗಳ ಮೇಲೆ ರಕ್ಷಣೆ ಕೊಡಲಿಕ್ಕೆ ವಿಶ್ವಸಂಸ್ಥೆ ಈಗಾಗಲೇ ಪ್ರವೇಶಿಸಬೇಕಾಗಿತ್ತು. ಇನ್ನು ಮುಂದೆ ಆದರೂ ಪೂರ್ಣ ಪ್ರಮಾಣದಲ್ಲಿ ಪ್ರವೇಶ ಮಾಡಿ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕಾಗಿದೆ. ಹಾಗೂ ನಾವು ಈ ಒಂದು ಹೋರಾಟದ ಮುಖಾಂತರ ಈ ದೇಶದ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ಸಂದೇಶ ಕೊಡೋದೇನಂತ ಹೇಳಿದರೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.